नमस्कार आईनूज के स्वागत हेडलाइन एकादशी हब्बद प्रयुक्त नगर विठल मंदिर विजृंभण आचरिसिद भक्तादि देशदेल्लेडे बकरीद हब्ब अद्दूरी आचरणे केंद्र अल्पसंख्यात आयोग सदस्य धन्य कुमार गुंडे विजयपुर के भेटी नानू रश्मि नगर विठल मंदिर एकादशी हब्बद प्रयुक्त देवरन्नु पुष्पदिंद अलंकरिसी नोडुगर कण्मन सेळेयुवंते माडितु नगर विठल मंदिर एकादशी हब्बद संभ्रम मनेमाडिद्दु एकादशी प्रयुक्त देवर दर्शन पडियलु माजी सचिव अप्पासाहेब पट्टणशेट्टि आगमिसिदरु हागू देवरन्नु मत्तु ಮಂದಿರವನ್ನು ಪುಷ್ಪದಿಂದ ಅಲಂಕರಿಸಿ ಭಕ್ತಾದಿಗಳ ಮನವೊಲಿಯುವಂತೆ ಮಾಡಿತು ಅಪಾರ ಜನಸಂಖ್ಯೆಯಲ್ಲಿ ದೇವರ ದರ್ಶನ ಪಡೆಯಲು ಭಕ್ತಾದಿಗಳು ಆಗಮಿಸಿದ್ದು ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಾಟು ಮಾಡಲಾಗಿತ್ತು ಇದೇ ವೇಳೆ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಮಾತನಾಡಿ ಆಷಾಢ ಏಕಾದಶಿ ಪ್ರಯುಕ್ತ ಇವತ್ತು ವಿಜಯಪುರದ ಆರಾಧ್ಯ ಸ್ಥಳವಾದಂತಹ ವಿಠಲ್ ಮಂದಿರಕ್ಕೆ ಎಲ್ಲ ಜನರು ಬಂದು ಭಕ್ತಿಯಿಂದ ದರ್ಶನ ಪಡೆಯುತ್ತಿದ್ದಾರೆ ಹಿಂದೂ ಬಾಂಧವರಲ್ಲಿ ಎರಡು ಏಕಾದಶಿ ರಥವನ್ನ ಆಚರಿಸುತ್ತಾರೆ ಎಂದು ತಿಳಿಸಿದರು ಆಷಾಢ ಏಕಾದಶಿ ಪ್ರಯುಕ್ತ ಇವತ್ತು ವಿಜಯಪುರದ ಒಂದು ಆರಾಧ್ಯ ಸ್ಥಳವಾದಂತ ವಿಠಲ್ ಮಂದಿರಕ್ಕೆ ಎಲ್ಲ ಜನರು ಭಕ್ತಿಯಿಂದ ಇವತ್ತು ದರ್ಶನ ಪಡೀತಾ ಇದ್ದಾರೆ ಸಾಂಪ್ರದಾಯದಂತೆ ನಮ್ಮೆಲ್ಲ ಹಿಂದೂ ಬಾಂಧವರಲ್ಲಿ ಒಂದು ಎರಡು ಮಹತ್ವದ ಏಕಾದಶಿಗಳನ್ನು ವ್ರತವನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ಇದು ಆಷಾಢ ಏಕಾದಶಿಯನ್ನು ಕೂಡ ಬಹಳಷ್ಟು ಮಹತ್ವದ್ದು ಇವತ್ತು ವಿಠಲನ ದರ್ಶನ ಪಡೆದು ಉಪವಾಸ ವ್ರತಗಳನ್ನು ಭಜನೆ ಈ ರೀತಿ ಆಚರಿಸುವ ಒಂದು ಸಂಪ್ರದಾಯ ನಮ್ಮೆಲ್ಲ ಹಿಂದೂ ಬಾಂಧವರಲ್ಲಿದೆ ನಾವು ಕೂಡ ಇವತ್ತು ಆ ದೇವರನ್ನು ದರ್ಶನ ಪಡೆದು ಪುನೀತರಾಗಿದ್ದೀವಿ ಬಹಳಷ್ಟು ಭಕ್ತರು ಕೂಡ ಈ ಹಳೆಯ ಪುರಾತನವಾದಂಥ ಈ ದೇವ ಏನು ವಿಠಲ ಮಂದಿರ ಬಿಜಾಪುರದಲ್ಲಿರುವಂಥ ಒಂದು ಸ್ಥಳದಲ್ಲಿ ಬಿಜಾಪುರ ನಗರದ ಎಲ್ಲ ಜನರು ಬಂದು ದರ್ಶನ ಪಡೀತಾ ಇದ್ದಾರೆ ಕೋವಿಡ್ ಅಂದರೆ ಎರಡು ವರ್ಷ ಯಾವುದು ಜಾತ್ರೆ ಇರಲಿಲ್ಲ ಇಲ್ಲಿ ಕೂಡ ಆ ದರ್ಶನದ ಮತ್ತು ಆ ಒಂದು ಸಂಪ್ರದಾಯಕ್ಕೆ ಒಂದು ಬಹಳಷ್ಟು ಕೊರತೆಯಾಗಿತ್ತು ಈ ವರ್ಷ ನಿರ್ಬಿಡಿಯಾಗಿ ಅಂದರೆ ಕೋವಿಡ್ ಯಾವುದೇ ಭಯ ಇಲ್ಲದೇ ಹೆಚ್ಚು ಭಕ್ತಾದಿಗಳು ಬಂದು ದರ್ಶನ ಪಡೀತಾ ಇದ್ದಾರೆ ನಂತರ ನಾಮದೇವ್ ಜಾಧವ್ ಮಾತನಾಡಿ ಆಷಾಢ ಏಕಾದಶಿ ಕಾರಣ ಬಹಳಷ್ಟು ಭಕ್ತಾದಿಗಳು ದರ್ಶನ ಪಡೆಯಲು ಬರುತ್ತಿದ್ದಾರೆ ಈಗಾಗಲೇ ಎರಡು ವರ್ಷ ಕೋವಿಡ್ ಇರುವುದರಿಂದ ಯಾವುದೇ ದರ್ಶನವನ್ನು ಪಡೆಯಲು ಭಕ್ತಾದಿಗಳು ಬರುತ್ತಿರಲಿಲ್ಲ ಇವತ್ತು ಅಪಾರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ಹೆಸರು ನಾಮದೇವ್ ಜಾಧವ್ ಅಂತ ಇಲ್ಲಿ ನವೀನ್ ವಿಠಲ್ ಮಂದಿರದಿಂದ ಮಾತಾಡೋದು ಇಲ್ಲಿ ಇವತ್ತು ಆಷಾಢ ಏಕಾದಶಿ ಕಾರಣ ಎಲ್ಲ ಭಕ್ತಾದಿಗಳು ಬಹಳಷ್ಟು ಜನ ಈ ಸಲ ಎಲ್ಲರೂ ದರ್ಶನ ಪಡೆಯೋಕ್ಕೆ ಬಂದಿದ್ದಾರೆ ಈಗಾಗಲೇ ಎರಡು ವರ್ಷ ಕೋವಿಡ್ ಇದ್ದ ಕಾರಣ ಯಾರೂ ಸರಿಯಾಗಿ ದರ್ಶನ ಪಡೆದಿದ್ದಿಲ್ಲ ಇಂದು 10ನೇ ತಾರೀಕು ದಿವಸ ಬೆಳಗ್ಗೆ 5:30 ಗಂಟೆಗೆ ನಾವು ಅಭಿಷೇಕದಿಂದ ಪ್ರಾರಂಭ ಮಾಡಿ ಎಲ್ಲರ ಭಕ್ತಾದಿಗೆ ದರ್ಶನ ಕೊಡಲು ನಾವು ಅನುಮತಿ ಪಡೆದುಕೊಂಡಿದ್ದೆವು ಆಮೇಲೆ ಎಲ್ಲರಿಗೂ ಭಕ್ತಾದಿಗೆ ಇದು ಪರಾಳದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಎಲ್ಲರಿಗೆ ಪ್ರಸಾದ ವಿತರಣೆ ಮಾಡಬೇಕಾಗಿ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ನಾವು ಈ ಸಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದೊಂದು ಕಾರ್ಯಕ್ರಮ ಮಾಡಿಕೊಂಡು ಹೇಳೋದು ನಮ್ಮ ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ನಲ್ವತ್ವಾರ್ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಸಂಭ್ರಮದಿಂದ ಆಚರಿಸಿದರು ತ್ಯಾಗ ಬಲಿದಾನ ಸಂಕೇತವಾಗಿ ಪ್ರಾಣಿ ಅಂಗವನ್ನ ಮೂರು ಭಾಗವಾಗಿಸಿ ಅದನ್ನು ಹಂಚುವ ಮೂಲಕ ಬಕ್ರೀದ್ ಹಬ್ಬವನ್ನು ಶ್ರದ್ಧೆಯಿಂದ ಮುಸ್ಲಿಂ ಬಾಂಧವರು ಆಚರಿಸುತ್ತಾರೆ ಈ ಹಬ್ಬದ ಅಂಗವಾಗಿ ನಲ್ವತ್ವಾರ್ಡ್ ಪಟ್ಟಣದ ಮುಸ್ಲಿಂ ಸಮಾಜದ ಬಾಂಧವರು ಜಮಿಯಾ ಮಸೀದಿಯಿಂದ ಮುಸ್ಲಿಂ ಮುಖಂಡ ಅಬ್ದುಲ್ ಜಾಕಿ ಅವರ ಮನೆಗೆ ತೆರಳಿ ಅವರನ್ನು ಸ್ವಾಗತಿಸಿಕೊಂಡು ಪಟ್ಟಣದ ಪ್ರಮುಖ ಮಾರುಕಟ್ಟೆಯ ಮೂಲಕ ಬಸವೇಶ್ವರ ಸರ್ಕಲ್ನಿಂದ ಹಿಡಿದು ಶ್ರೀ ವೀರಭದ್ರೇಶ್ವರ ಸರ್ಕಲ್ ಮಾರ್ಗವಾಗಿ ಈದ್ಗಾ ತಲುಪಿ ಬಕ್ರೀದ್ ಹಬ್ಬದ ವಿಶೇಷ ಕುರಿತು ಪ್ರಾರ್ಥನೆಯನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ಮುತ್ತಿಬಿಹಾರ್ ತಾಲೂಕಿನ ಕಲ್ಕೇರಿಯಲ್ಲಿಯೂ ಕೂಡ ವಿಜೃಂಭಣೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಿದರು
ನಂತರ ದವಲ್ ನಾಯ್ಕೋಡಿ ಮಾತನಾಡಿ ಆ ಭಗವಂತನ ಕೃಪೆಯಾಗಿದೆ, ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಎಲ್ಲರೂ ಜೊತೆ ಸೇರಿಕೊಂಡು ಈ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಸರ್ಕಾರದ ಸುತ್ತೋಲೆ ಆದೇಶ ಪ್ರಕಾರ ನಿಯಮಗಳನ್ನ ಪಾಲಿಸಿಕೊಂಡು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಲೆಯ ಬಕ್ರೀದ್ ತುಂಬ ವಿಶೇಷವಾಗಿ ಬಕ್ರೀದ್ ಎಲ್ಲ ಸಾರ್ವಜನಿಕರು ನಮ್ಮೆಲ್ಲ ಸಮಾಜದ ಜನ ಕೂಡಿ ಆಚರಿಸಿದ್ದು. ಊರಿನಿಂದ ಖಾಜಿ ಸಾಹಬರ ಮನೆಯಿಂದ ಇದಗಾದವರೆಗೆ ಸಾಮೂಹಿಕವಾಗಿ ಮೆರವಣಿಗೆ ಮೂಲಕ ಇದಗ ತಲುಪಿದ್ದೇವೆ ಮತ್ತು ಎಲ್ಲ ರೀತಿಯ ಸೌಕರ್ಯಗಳನ್ನು ಆ ಭಗವಂತ ನಮ್ಮ ಮೇಲೆ ಇಟ್ಟಿದ್ದಾನೆ. ಯಾಕಂದರೆ ಈ ಸಲ ಮಳೆಯೂ ನಮಗೆ ತುಂಬ ಮಳೆಯ ಭಯ ಇತ್ತು, ಆದರೆ ನಮಗೆ ಭಗವಂತನ ಕೃಪೆ ನಮ್ಮ ಮೇಲೆ ಆಗಿದೆ. ಒಳ್ಳೆಯ ರೀತಿಯಿಂದ ಹಬ್ಬವನ್ನು ನಾವೆಲ್ಲರೂ ಕೂಡಿ ಆಚರಿಸಿದ್ದೇವೆ ಖುಷಿಯಿಂದ, ವಿಶೇಷವಾಗಿ ಖುಷಿಯಿಂದ ಈ ಸಲ ಹಬ್ಬವನ್ನು ಆಚರಿಸಿದ್ದೇವೆ. ತುಂಬ ಭಗವಂತನ ಕೃಪೆ ಆಗಿದೆ. ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಹಬ್ಬದಂತೆ ಎಲ್ಲರೂ ಜೊತೆ ನಾವು ಸೇರಿ ಈ ಹಬ್ಬವನ್ನು ಆಚರಿಸಿದ್ದೇವೆ. ಸರ್ಕಾರದ ಸುತ್ತೋಲೆ ಆದೇಶದ ಪ್ರಕಾರ ಕೋವಿಡ್ನ ಎಲ್ಲ ರೀತಿಯ ಸರ್ಕಾರ ಏನು ಆದೇಶ ಮಾಡಿತ್ತು ಸರ್ಕಾರದ ಆದೇಶ ನಿಯಮವನ್ನು ಪಾಲನೆ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ತುಂಬ ಖುಷಿಪಡ್ತೇನೆ. ಒಳ್ಳೆಯ ರೀತಿಯ ಹಬ್ಬ ಆಗಿದೆ. ಎಲ್ಲರಿಗೂ ನಮ್ಮ ನಾಲತ್ವಾಡ ಅಂಜುಮನ್ ಸಮಾಜದ ಕಮಿಟಿಯ ಪರವಾಗಿ ಎಲ್ಲರಿಗೂ ಈದ್ ಮುಬಾರಕ್, ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವುದರ ಜೊತೆಗೆ ಅವರ ವಿವಿಧ ಅವಕಾಶ ವಂಚಿತರ ಬೇಡಿಕೆಗಳನ್ನು ಈಡೇರಿಸಲು ಬದ್ಧವಾಗಿದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ಆಯೋಗದ ಸದಸ್ಯ ಧನ್ಯಕುಮಾರ್ ಗುಂಡೆ ತಿಳಿಸಿದರು. ನಗರದ ಪ್ರವಾಸ ಮಂದಿರದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಭಾರತ ದೇಶವು ಹಲವು ಧರ್ಮದ ಭಾಷೆ ಸಂಸ್ಕೃತಿಗಳನ್ನು ಹೊಂದಿರುವ ಸರ್ವ ಜನಾಂಗದ ಶಾಂತಿಯ ತೋಟ, ಇಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಸಂವಿಧಾನದ ಸದಾಶಯದಂತೆ ಬಾಳೋಣ ಎಂದ ಕೇಂದ್ರ ಅಲ್ಪಸಂಖ್ಯಾತ ಆಯೋಗದ ಸದಸ್ಯ ಧನ್ಯಕುಮಾರ್ ಗುಂಡೆ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಕಾದಶಿ ಹಬ್ಬದ ಪ್ರಯುಕ್ತ ನಗರದ ವಿಠಲ್ ಮಂದಿರದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ ಭಕ್ತಾದಿಗಳು. ದೇಶದೆಲ್ಲೆಡೆ ಬಕ್ರೀದ್ ಹಬ್ಬ ಅದ್ದೂರಿ ಆಚರಣೆ. ಕೇಂದ್ರ ಅಲ್ಪಸಂಖ್ಯಾತ ಆಯೋಗದ ಸದಸ್ಯ ಧನ್ಯಕುಮಾರ್ ಗುಂಡೆ ವಿಜಯಪುರಕ್ಕೆ ಭೇಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಇದು ಉತ್ತಮ ಹೇಳಿಕೆಗಾಗಿ.